ಜಗ್ಗೇಶ್ ಮತ್ತೊಂದು ಕಡೆ ಇವತ್ತು ಟ್ವೀಟ್ ಅನ್ನು ಮಾಡಿದ್ದಾರೆ ಜಗ್ಗೇಶ್ ಅವರು ಬದುಕುವ ಹಟವಿದ್ದವರು ಹಿಮಾಲಯ ಏರ್ತಾರೆ ಬದುಕುವ ಹಗುರವಾಗಿ ಅಂದ್ರೆ ಬದುಕನ್ನ ಹಗುರವಾಗಿ ಕಂಡವರು ಸ್ಮಶಾನವನ್ನ ಸೇರ್ತಾರೆ ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕಿಗೆ ಜಗ್ಗೇಶ್ ಅವರು ಟ್ವೀಟ್ ಅನ್ನು ಮಾಡಿರುವಂತದ್ದು ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಜಗ್ಗೇಶ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ಡ್ರಗ್ಸ್ ಬಗ್ಗೆ ಮಾತನಾಡಿದ್ರೆ ಪರ ವಿರೋಧ ಅಂತ ಹೇಳ್ತಾರೆ ನಾವು 30 ಸಿನಿಮಾಗಳಲ್ಲಿ ನಟಿಸಿದ್ರೂ ಕೂಡ ಭಿಕ್ಷುಕರಂತಿದ್ವಿ ಇಂದು ಎರಡು ಸಿನಿಮಾಗಳಲ್ಲಿ ನಟಿಸಿದ್ರೆ ಕುಬೇರನ ಮಕ್ಕಳಾಗ್ತಾ ಇದ್ದಾರೆ ಅವರು ಕೆಲವರು ಮಾಡಿದಂತ ತಪ್ಪಿಗೆ ಇದಿ ಚಿತ್ರರಂಗ ಅಂತ ಹೇಳಬೇಡಿ ಅಂತ ಕೂಡ ಹೇಳಿದ್ದಾರೆ ಉಪ್ಪು ತಿಂದವರು ನೀರನ್ನ ಕುಡಿಲಿ ಅಂತ ನೋವಿನಿಂದಲೇ ಟ್ವೀಟ್ ಅನ್ನು ಮಾಡಿದ್ದಾರೆ ಜಗ್ಗೇಶ್ ಅವರು ಕಷ್ಟಪಟ್ಟು ಮೇಲ್ ಬಂದಂತ ಜಗ್ಗೇಶ್ ಅವರು ಈ ಒಂದು ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದುಬಿಟ್ಟೆ ಅವರು ಟ್ವೀಟ್ ಅನ್ನು ಮಾಡಿರುವಂತದ್ದು ಆ ಟ್ವೀಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ ಜಗ್ಗೇಶ್ ಅವರು ನಿಮಗೆ ತೋರಿಸ್ತಾ ಇದೀವಲ್ಲ ಜಗ್ಗೇಶ್ ಅವರು ಟ್ವೀಟ್ ಅನ್ನು ಮಾಡಿರುವಂತದ್ದನ್ನ ಕಲಾವಿದರು ಅಂತ ಯಾರಾದರೂ ಕರೆದ್ರೆ ಊಟಕ್ಕೆ ಹೋಗಿ ಬರ್ತಾ ಇದ್ವಿ ಎರಡು ಪೆಗ್ಗಿಗೆ ಸೀಮಿತವಾಗ್ತಾ ಇತ್ತು ನಮ್ಮ ಚರ್ಚೆ ನಮ್ಮ ಕಾಲ ಆ ರೀತಿಯಾಗಿತ್ತು ಅಂತ ಜಗ್ಗೇಶ್ ಅವರು ಹೇಳಿರುವಂತದ್ದು 1981ರಲ್ಲಿ 5000 ರೂಪಾಯಿ ಕೇಳಿದ್ದೆ ನಮ್ಮ ತಂದೆನ ನಮ್ಮ ತಂದೆ ಚಪ್ಪಲಿಲಿ ಹೊಡೆದು ಹೊರಕ್ಕೆ ಹಾಕಿದ್ರು ಅವತ್ತು ಅವಮಾನ ಇವತ್ತು ಸನ್ಮಾನ ಮಾಡುವ ಲೆವೆಲ್ಗೆ ನಾವು ಬೆಳೆದು ನಿಂತಿದ್ದೇವೆ ಆ ಅವಮಾನ ಆಗಿದ್ದಂತ ವಿಚಾರ ಏನಕ್ಕೆ ಅಂದ್ರೆ ಬೆಳ್ಳಿನ ನನ್ನ ಮಗ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ತಂದೆ ಆ ರೀತಿಯಾಗಿ ಮಾಡಿದ್ದಂಥದ್ದು ಬಟ್ ಇವತ್ತಿನ ಚಿತ್ರರಂಗ ಕೆಲವರು ಮಾಡ್ತಾ ಇರುವಂತಹ ಈ ಒಂದು ಅಂದ್ರೆ ಕೆಲವರು ಸೇರ್ತಾ ಇರುವಂತಹ ಒಂದು ದಾರಿ ಏನಿದೆ ಅದು ಇಡೀ ಚಿತ್ರರಂಗಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಜಗ್ಗೇಶ್ ಅವರು ಟ್ವೀಟ್ ಅನ್ನು ಮಾಡಿ ಆಕ್ರೋಶದ ಜೊತೆಗೆ ನೋವಿನ ನುಡಿಗಳನ್ನು ಆಡಿರುವಂಥದ್ದು ಇಂದು ನಶೆಯದ್ದೇ ದೊಡ್ಡ ಸದ್ದಾಗಿದೆ ಇದರ ಬಗ್ಗೆ ಮಾತನಾಡಿದರೆ ಸಾಕು ಅದಕ್ಕೂ ಪರವಿರೋಧ ಅನಿಷ್ಟ ಮನದ ನೆಮ್ಮದಿಗೆ ಭಂಗವನ್ನು ತರ್ತಾ ಇದೆ ನಿಮ್ಮ ಹಣೆಬರ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ನಾನು ನನ್ನಿಷ್ಟದ ಜೀವನ ಅನ್ನೋರೇ ಹೆಚ್ಚಾಗಿದ್ದಾರೆ 30 ಸಿನಿಮಾಗಳಲ್ಲಿ ನಟಿಸಿದಂಥವರು ನಾವು ಆ ಸಂದರ್ಭದಲ್ಲಿ ನಿರ್ಮಾಪಕರ ಮನೆ ಮುಂದೆ ನಿಂತು ಭಿಕ್ಷುಕರಂತೆ ಆ ಸಂಭಾವನೆಗೆ ಕಾದು ಕೊಟ್ಟ ತಕ್ಷಣವೇ ರೇಷನ್ ಅಂಗಡಿ ಮುಂದೆ ಹೋಗಿ ಅಕ್ಕಿ ಸೀಮೆಎಣ್ಣೆಗೆ ಕ್ಯೂ ನಿಂತಾ ಇದ್ವಿ ಆದರೆ ಇವತ್ತು ಕೇವಲ ಎರಡೆರಡು ಸಿನಿಮಾಗಳಲ್ಲಿ ನಟಿಸಿದಂಥವರು ಕುಬೇರ್ನ ಮಕ್ಕಳ ರೀತಿಯಾಗಿ ಮೆರಿತಾ ಇದ್ದಾರೆ ಇಂಥ ಕ್ಯಾಚ್ ಯಾವ ರೀತಿಯಾಗಿ ಹಾಕೊಳ್ತಾ ಇದ್ದಾರೆ ಇವರು ಅನ್ನೋದೇ ಪ್ರಶ್ನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ 57 ವರ್ಷವಾದರೂ ಕೂಡ ನನಗೆ ಇನ್ನೂ ಅರ್ಥವಾಗ್ತಾ ಇಲ್ಲ ಯಾಕೆ ಅನ್ನೋದು ಅಂತ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು ಇದೇ 2015ರಿಂದ ಮೋಜು ಮಸ್ತಿ ಕುಸ್ತಿ ಜೀವನ ಬದುಕುವಂತ ಹಟವಿದ್ರೂ ಕೂಡ ಹಿಮಾಲಯ ಏರ್ತಾ ಇದ್ದಾರೆ ಸಾಕಷ್ಟು ಜನ ಬದುಕು ಹಗುರವಾಗಿ ಕಂಡಂತವರು ಸ್ಮಶಾನವನ್ನ ಸೇರ್ತಾ ಇದ್ದಾರೆ ನಾನು ನಟನಾಗಿ ಅಲ್ಲ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನನ್ನ ಕಲಾ ಬಂಧುಗಳಿಗೆ ಹೇಳುವುದೊಂದೇ ನೀವು ಚೆನ್ನಾಗಿದ್ರೆ ಮಾತ್ರ ದುನಿಯಾ ಬಿ ಕೇರ್ಫುಲ್ ಯಾರೋ ಕೆಲ ತಲೆ ಮಾಡಿದಂಥವರು ಮಾಡಿದ ತಪ್ಪಿಗೆ ಇಡೀ ಚಿತ್ರರಂಗ ಅಂತ ಹೇಳಬೇಡಿ ಅಂತ ಕೂಡ ನೋವಿನಿಂದ ಅವರು ಮಾತನಾಡಿದ್ದಾರೆ ಈ ಡ್ರಗ್ಸ್ ನ ವಿಚಾರ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಕಪ್ಪು ಚುಕ್ಕೆ